ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಮಧ್ಯಾಹ್ನ ಒಂದು 12 ಗಂಟೆಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅನ್ನ ಸಾಂಬಾರ್ ಎಲ್ಲ ಮಾಡಿಟ್ಟು ಬಂದಾಗಿದೆ. ಇವತ್ತು ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಹೋಗಬೇಕು. ತಡಿ ಮಗ, ಇಲ್ಲ ಅದಿ ಒಂದು ನಿಮಿಷ. ಸೊ ಇವತ್ತು ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಹೋಗಬೇಕು. ಹಾಗೆ ಒಂದು ವಿಚಾರ ಮಾತಾಡೋಣ ಅಂತ ಅನಿಸ್ತು ನನಗೆ. ಸಾಮಾನ್ಯವಾಗಿ ನಾನು ನೆಗೆಟಿವ್ ಕಮೆಂಟ್ ಬಗ್ಗೆ ಮಾತಾಡೋದಿಲ್ಲ. ಯಾವಾಗಲೂ ನೀವು ಹಾಕಿರೋ ಒಳ್ಳೊಳ್ಳೆ ಕಮೆಂಟ್ ಬಗ್ಗೆನೆ ಹೇಳ್ತಾ ಇರ್ತೀನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರ್ತೀನಿ. ಬಟ್ ಇವತ್ತು ನನಗೆ ಯಾಕೋ ಮಾತಾಡಬೇಕು ಅಂತ ಅನಿಸ್ತು. ಯಾಕಂದರೆ ಇದೊಂದು ನಾನು ವಿಚಾರ ಮಾಡುವಂತಹ ಒಂದು ವಿಷಯವನ್ನು ಕಮೆಂಟ್ ಹಾಕಿದ್ದಾರೆ. ಈ ಹಿಂದೆ ನಾನು ಮೇ ಬಿ ಒಂದು ವ್ಲಾಗ್ಕ್ಕಿಂತ ಹಿಂದೆ ನಾನು ಪಾಪುವಿನ ದಿನಚರಿ ಬ್ಲಾಗ್ ಹಾಕಿದ್ದೆ. ಪಾಪು ದಿನಚರಿ ರೆಕಾರ್ಡ್ ಮಾಡಿ ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡಿದ್ದೆ. ಸೊ ಅದಕ್ಕೆ ಒಬ್ರು ಕಮೆಂಟ್ ಹಾಕಿದ್ರು, ನೀವು ಪಾಪು ತೋರಿಸಿ ಗಿಮ್ಮಿಕ್ ಮಾಡ್ತಾ ಇದ್ದೀರಾ, ಪಾಪು ಇಟ್ಕೊಂಡು ಯೂಸ್ ಗಿಟ್ಸ್ಕೊಳ್ತಾ ಇದ್ದೀರಾ, ಆ ಥರ ಒಂದು ಅರ್ಥದಲ್ಲಿ ಕಮೆಂಟ್ ಹಾಕಿದ್ದಾರೆ. ಒಂದ್ಸಲ ಹಾಕಿದ್ರೆ ಓಕೆ, ನಾನು ಓಕೆ ನೆಗೆಟಿವ್ ಕಮೆಂಟ್ ಬಗ್ಗೆ ನಾನು ಚಿಂತೆ ಮಾಡಬಾರ್ದು ಅಂತ ನಾನು ಅದನ್ನು ಏನು ಇಗ್ನೋರ್ ಮಾಡಿದೆ. ಮತ್ತು ಅದೇ ಕಮೆಂಟು ಬೇರೊಂದು ಅಕೌಂಟಿಂದ ಹಾಕಿದ್ದಾರೆ. ಅದೆಲ್ಲ ಏನಾಗಿತ್ತಂದ್ರೆ ಸ್ಪ್ಯಾಮಿಗೆ ಹೋಗಿದೆ. ಆಕ್ಚುಲಿ ಸ್ಪ್ಯಾಮ್ ಅಷ್ಟು ಚೆಕ್ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಕೆಲವೊಂದು ಪದಗಳನ್ನ ಬಳಸಿದಾಗ, ಲಿಂಕ್ ಅನ್ನ ಬಳಸಿದಾಗ ಅಥವಾ ಕಾಂಟ್ಯಾಕ್ಟ್ ನಂಬರ್ ಅನ್ನ ಹಾಕಿದಾಗ ಅದು ಸ್ಪ್ಯಾಮಿಗೆ ಹೋಗುತ್ತೆ. ಸೊ ಸ್ಪ್ಯಾಮಿಗೆ ಹೋಗಿತ್ತು. ಇವತ್ತು ಚೆಕ್ ಮಾಡಿ ಯಾಕೋ ನೋಡಿದೆ. ಆವಾಗ ನನಗೂ ಸ್ವಲ್ಪ ವಿಚಾರ ಮಾಡಬೇಕು ಅಂತ ಅನ್ನಿಸ್ತು. ಹೌದಾ, ನಾನು ಮಗುನ ತೋರಿಸಿ ಗಿಮಿಕ್ ಮಾಡ್ತಾ ಇದ್ದೀನಾ, ಮಗುನ ತೋರಿಸ್ಕೊಂಡು ವ್ಯೂಸ್ ಕ್ಲಿಕ್ಸ್ಕೊಳ್ತಾ ಇದ್ದೀನಾ, ನನ್ನ ಎಫರ್ಟ್ ಏನು ಇಲ್ವಾ, ನಾನು ಮಗುನ ತೋರಿಸ್ಬಾರ್ದಾ, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೆ. ಸೊ ಇದನ್ನ ನಿಮ್ಮ ಜೊತೆ ಹಂಚ್ಕೊಳ್ಳದೆ ಮತ್ತಾರ ಹತ್ರ ಹಂಚ್ಕೊಳ್ಳಿ ಅಲ್ವಾ, ಹಾಗಾಗಿ ಕೇಳ್ತಾ ಇದ್ದೀನಿ. ಸೊ ನಿಮಗೂ ಎಲ್ಲೋ ಒಂದು ಕಡೆ ಈ ಥರ ಅನ್ನಿಸ್ತಾ ಇದೆಯಾ, ನನ್ನ ಎಫರ್ಟ್ ಏನು ಇಲ್ಲ, ಮಗುನ ತೋರಿಸಿ ಗಿಮಿಕ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಅನ್ನಿಸ್ತಾ ಇದೆಯಾ ಅಂತ ಒಂದು ಹಾನೆಸ್ಟ್ ಆಗಿ ನೀವು ಹೇಳ್ಬೋದು ಏನು ಅಂತ. ತುಂಬಾ ಜನ ಇಷ್ಟಪಟ್ಟಿದ್ದಾರೆ, ಅದಕ್ಕೆ ಮೋರ್ ದೆನ್ 2000 ಲೈಕ್ಸ್ ಆಗಿದೆ. ಅಂದ್ರೆ ಇಷ್ಟಪಟ್ಟಿದ್ದಾರೆ ಅಂತಾನೆ ಅರ್ಥ. ಸೊ ಯೂಟ್ಯೂಬ್ ಅಂದ ತಕ್ಷಣ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ನಾನು ಈಗ 2 ವರ್ಷದಲ್ಲಿ ಕಲ್ತಿದ್ದೀನಿ. ಅದೇ ಪಾಪು ಗಂಟದ ನಡಲಿ ಪಾಪು, ಅದೇ ನಾನು ಮಗುನ ಇಟ್ಕೊಂಡು ಗಿಮಿಕ್ ಮಾಡ್ತಾ ಇದ್ದೀನ ಅಂತೆಲ್ಲ ನನಗೆ ನಾನು ಪ್ರಶ್ನೆ ಮಾಡಿಕೊಂಡೆ. ಖಂಡಿತವಾಗ್ಲೂ ಇಲ್ಲ, ನಾನಂತ ಎಫರ್ಟ್ ಹಾಕ್ತಾ ಇದ್ದೀನಿ. ಒಂದು ಏನೋ ಮಗುನ ಮೀಡಿಯಂ ಮಾಡಬೇಕು ಅಂದ್ರೂ ನಾನೇ, ಅದಕ್ಕೆ ವಾಯ್ಸ್ ಓವರ್ ಮಾಡಬೇಕು ಅಂದ್ರೂ ನಾನೇ, ಮಗು ಯಾವ ಥರ ಥಿಂಕ್ ಮಾಡುತ್ತೆ ಅದರ ಒಂದು ಸ್ಥಾನದಲ್ಲಿ ನಿಂತು ಯೋಚನೆ ಮಾಡೋಳು ನಾನೇ. ಇಷ್ಟೆಲ್ಲ ಎಫರ್ಟ್ ಹಾಕುವಾಗ ಅದರಲ್ಲಿ ನನ್ನ ಎಫರ್ಟ್ ಇದೆ ಅಲ್ವಾ. ಸೊ ಗೊತ್ತಿಲ್ಲ ಮುಂದೆ ನಾನು ಈ ಥರ ವೀಡಿಯೋ ಮಾಡಬೇಕಾ ಬೇಡವಾ ಅಂತ. ಖಂಡಿತ ಒಂದು ಕ್ಲಿಯರ್ ಕಟ್ ಒಂದು ಆನ್ಸರ್ ಬೇಕು ನಿಮ್ ಕಡೆಯಿಂದ. ಅಂದ್ರೆ ನಂದೇ ಒಂದು ಭಾಗ ಮಗು, ಮಗುವನ್ನ ತೋರಿಸ್ದೆಲ್ಲ ನನ್ಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ ಗುರುವೆ. ಯಾಕಂದ್ರೆ ಇದು ನನ್ನ ಮಗು, ನನ್ನ ಜೊತೆನೆ ಇರುತ್ತೆ, ನಂದೇ ಒಂದು ಭಾಗ ಅಂತ ಹೇಳಿದ್ನಲ್ಲ. ಹಾಗಾಗಿ ಸೊ ಮಗುನ ತೋರಿಸ್ದೆ ನಾನು ವಿಡಿಯೋ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಆತರ ಎಲ್ಲೋ ಒಂದು 100ಕ್ಕೆ ಒಂದು ಇಬ್ರು ಹೇಳಿದ್ರು ಅಂತ ನಾನು ಅದೇ ನಿಜ ಅಂತ ಒಪ್ಕೊಳಕ್ ಆಗಲ್ಲ. ನೋಡೋಣ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದು ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ರೆಡಿಯಾಗಿ ಊಟ ಮಾಡಿ ರೆಡಿಯಾಗಿ ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಹೋಗ್ಬೇಕು. ಇಲ್ಲೋಡು ಮಗ, ಇಲ್ಲೋಡು, ಹಾಯ್ ಮಗ, ಎಲ್ಲಕ್ಕೂ ಹಾಗೆ. ಇವಾಗ ಪಾಪುಗೆ ಪ್ಯೂರೆ ಮಾಡಿಕೊಡ್ಬೇಕು. ಇಲ್ಲಿ ನಾನು ಮಸೂರ್ ದಾಲು, ಅಕ್ಕಿ, ಹಾಗೆ ಒಂದು 2-3 ಎಲೆ ಪಾಲಕ್ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಒಂದು ಪುಟಾಣಿ ಕುಕ್ಕರ್ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇದು ಪಾಪುಗೋಸ್ಕರನೇ ತಗೊಂಡಿದ್ದು, 1.5 ಲೀಟರು. ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರು, ಅದಕ್ಕೆ ಈ ಥರ ಲಿಡ್ ಕೂಡ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಾಗುತ್ತೆ, ಈ ಸ್ಟೀಮ್ ಮಾಡಬೇಕಿದ್ರು ಕೂಡ ತುಂಬಾ ಬೇಗ ಏನು ಬೆಂದ್ಬಿಡುತ್ತೆ, ಹಾಗಾಗಿ ತಗೊಂಡೆ. ಇಲ್ಲಿ ನೋಡಿ, ಇದನ್ನು ನಾನು ಬೇಯಕ್ಕೆ ಇಟ್ಕೊಳ್ತೀನಿ. ಹಾಗೆ ಬೆಂದಾದ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಪ್ಯೂರೆ ಮಾಡ್ಕೊಂಡಿದ್ದೀನಿ. ಕೇಳ್ತಾ ಇರ್ತಾರೆ ಯಾವ ಥರ ಫುಡ್ ಕೊಡ್ತೀರಾ ಮಗುಗೆ ತೋರಿಸಿ ಅಂತ. ನನಗೆ ಏನು ಮಾಡಿದ್ರು ರೆಸಿಪಿನೆಲ್ಲ ರೆಕಾರ್ಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಹಾಗೆ ವ್ಲಾಗ್ ಮಾಡಬೇಕಿದ್ರೆ ಈ ಥರ ಶೇರ್ ಮಾಡ್ತೀನಿ. ನಂತರ ನಾವು ಊಟ ಎಲ್ಲ ಮುಗಿಸಿ ಪಾಪುಗೂ ಪ್ಯೂರೆ ಎಲ್ಲ ಕೊಟ್ಟಾದಮೇಲೆ ನಾನು ರೆಡಿಯಾಗಕ್ಕೆ ಬಂದಿದ್ದೀನಿ. ಫಸ್ಟ್ ಫೇಸ್ ವಾಶು, ಮಾಮಾರ್ತ್ದು ವಿಟಮಿನ್ ಸಿ ಫೇಸ್ ವಾಶ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ತೋರಿಸಿ ಅಂತ ಹೇಳ್ತಾ ಇರ್ತಾರೆ, ನಾನು ಜಾಸ್ತಿ ಸ್ಕಿನ್ ಕೇರ್ ಅಂತ ಏನು ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ನಾನು ಜಸ್ಟ್ ಹರ್ಬ್ಸ್ದು ಸ್ಕಿನ್ ಟಿಂಟ್ ಯೂಸ್ ಮಾಡ್ತಾ ಇದ್ದೀನಿ.
ಆದಷ್ಟು ಆಯುರ್ವೇದಿಕ್ ಪ್ರಾಡಕ್ಟು, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಗಳನ್ನು ಬಳಸಬೇಕು ಅಂತ. ಯಾಕಂದರೆ ಚಿಕ್ಕ ಮಗು ಇದೆ, ಫೀಡ್ ಮಾಡ್ತೀನಿ ಮತ್ತು ನನ್ನ ಜೊತೆನೇ ಇರುತ್ತೆ, ಕೆಮಿಕಲ್ ಇರೋ ಪ್ರಾಡಕ್ಟ್ಗಳನ್ನು ಬಳಸೋದು ಬೇಡ ಅಂತ ಹೇಳಿ ಈ ಥರ ಆಯುರ್ವೇದಿಕ್ ಆಯುರ್ವೇದಿಕ್ ಅಂತ ಮಾಡ್ತಾಯಿದ್ದೀನಿ. ಒಳ್ಳೇದು ಕೂಡ. ಹಾಗೆ ಸ್ವಲ್ಪ ಫೇಸ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದಾದಮೇಲೆ, ಯಾಕಂದರೆ ಬೆವರು ಬರುತ್ತಲ್ಲ ಅದಕ್ಕೋಸ್ಕರ. ನಂತರ ಒಂಚೂರು ಕಾಜಲ್ಲು, ಇದು ಇದು ಕೂಡ ಹಿಮಾಲಯ ಕಾಜಲ್ ಬಳಸ್ತಾ ಇದ್ದೀನಿ. ಹಾಗೆ ಲಿಪ್ಸ್ಟಿಕ್ ಹಾಕ್ಕೋಬೇಕು ಇಷ್ಟೇ ಸಿಂಪಲ್ಲಾಗಿ. ಇದು ಕೂಡ ಜಸ್ಟ್ ಹರ್ಬ್ಸ್ದು ಮಿನಿ ಲಿಪ್ಸ್ಟಿಕ್ಕು, ಚಿಕ್ಕದು ಪುಟಾಣಿದು, ನನಗೆ ಸಾಕಾಗುತ್ತೆ, ಸುಮಾರಷ್ಟಿದೆ, ಒಂದು ಪ್ಯಾಕೇ ಇದೆ ಅದರದ್ದು. ಸೊ ಚೆನ್ನಾಗಾಗತ್ತೆ. ಎಷ್ಟು 500 ಎಷ್ಟು ಕೊಟ್ಟಿದ್ದೆ ನೋಡಿ. ರೆಡಿಯಾಗಿ ಆಗಿದೆ, ಹೀಗೆ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದಾಯಿತು. ನಾನು ಮೇಕಪ್ಪಲ್ಲಿ ಸಾಕಷ್ಟು ಕಲಿಯೋದಿದೆ, ನನಗೇನು ಗೊತ್ತಿಲ್ಲ, ಒಂಚೂರು ಚೂರು ಪರ್ವ್ ಮಾಡ್ಕೊಳ್ತೀನಿ ಅಷ್ಟೇ. ಆನಂತರ ಇನ್ನೇನು ಹೊರಡಬೇಕು, ಹೊರಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಮಗು ಇದೆ ಅಂದರೆ ಒಂದಷ್ಟು ಬ್ಯಾಗ್ನಲ್ಲಿ ಒಂದಷ್ಟು ಅದರ ಪಾಪುವಿನ ವಸ್ತುಗಳನ್ನೆಲ್ಲ ತುಂಬಿಕೊಂಡು ಹೋಗಬೇಕಾಗತ್ತೆ. ಹಾಗೆ ಈ ಡ್ರೆಸ್ಸು, ಇದು ಮೆಟರ್ನಿಟಿ ಡ್ರೆಸ್ಸೇ. ನೀವು ಹೇಗೆ ಫೀಡ್ ಮಾಡ್ತೀರಾ ಈ ಥರ ಡ್ರೆಸ್ ಹಾಕ್ಕೊಂಡ್ರೆ ಅಂತ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಹೇಳಿದೆ. ಇದು ಮೆಟರ್ನಿಟಿ ಡ್ರೆಸ್ಸೇ, ಸಾಮಾನ್ಯ ಹೊರಗಡೆ ಹೋಗಬೇಕಿದ್ರೆ ನಾನು ಹಾಕ್ಕೊಂಡು ಹೋಗ್ತೀನಿ. ಹಾಗೆ ಮಾಸ್ಕ್ ಅಂತೂ ಹಾಕ್ಕೊಳ್ಳೇಬೇಕು, ಡಬಲ್ ಮಾಸ್ಕ್ ಹಾಕ್ಕೊಳ್ಳೋದು ಸೇಫು ಅಂತ ಹೇಳ್ತಾರೆ. ಪಾಪುಗೆ ಕೂಡ ಫೇಸ್ ಶೀಲ್ಡ್ ಹಾಕಿದ್ದಾಗಿದೆ. ಇವಾಗ ನಾವು ಮನೆಯಿಂದ ಹೊರಟಿದ್ದೀವಿ, ಹಾಗೆ ಪಾಪುಗೆ ಈ ಫೇಸ್ ಶೀಲ್ಡ್ ತೊಗೊಂಡಿದ್ದು ಸುಮ್ಮನೆ ಅಂತ ನನಗೆ ಅನ್ನಿಸ್ತು. ಯಾಕಂದರೆ ಅವಳು ಏನು ಮಾಡಿದ್ರು ಹಾಕ್ಕೊಳ್ತಾ ಇರಲಿಲ್ಲ, ಹಾಕ್ದಂಗೆ ಅದನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ಲು. ಸೊ ಆನಂತರ ಅದನ್ನು ಬೀಳಿಸಿದ್ದು ಆಯಿತು. ಆಮೇಲೆ ನಾನು ಸುಮ್ಮನೆ ಅದೇ, ಏನು ಮಾಡೋಕ್ಕೂ ಆಗಲ್ಲ, ಇಷ್ಟು ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ, ಅದನ್ನು ಇಟ್ಕೊಂಡಿರ್ಬೇಕು ಅಂತ ತಿಳಿಯಲ್ಲ. ಮತ್ತು ನಾವು ಹೋಗೋ ಜಾಗದಲ್ಲಿ ಎಲ್ಲರೂ ಫೇಸ್ ಮಾಸ್ಕ್ ಹಾಕ್ಕೊಂಡಿರ್ತಾರೆ, ಟೆಂಪ್ರೇಚರ್ ಚೆಕ್ ಮಾಡಿನೇ ಒಳಗಡೆ ಬಿಡ್ತಾರೆ, ಸೇಫ್ ಆಗಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ನಾವು ಹೋಗ್ತಾ ಇರೋದು ನನ್ನ ಹಸ್ಬೆಂಡ್ ಆಫೀಸ್ಗೇನೆ, ಅಲ್ಲೇ ವ್ಯಾಕ್ಸಿನೇಷನ್ ಕೊಡ್ತಾಯಿದ್ರು. ನಂತರ ಸುಮಾರಷ್ಟು ಏನೇನು ಫಿಲಪ್ ಎಲ್ಲ ಮಾಡೋದಿತ್ತು, ಫಾರ್ಮ್ ಎಲ್ಲ ಫಿಲಪ್ ಮಾಡಿ ಆನಂತರ ನನ್ನ ಹಸ್ಬೆಂಡ್ ಒಳಗಡೆ ಹೋಗಿ ವ್ಯಾಕ್ಸಿನೇಷನ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ನಾನು ಪಾಪು ಹೊರಗಡೆ ವೇಟ್ ಮಾಡ್ತಾ ಇದ್ವಿ, ಮಗುನ ಒಳಗಡೆ ಬಿಡ್ತಾ ಇರಲಿಲ್ಲ, ಹಾಗಾಗಿ ಹೊರಗಡೆ ಒಂಚೂರು ಗಾರ್ಡನ್ ಇತ್ತು, ಅಲ್ಲೇ ಕುತ್ಕೊಂಡು ವೇಟ್ ಮಾಡಿದ್ದಾಯಿತು, ಆ ಕಡೆ ಈ ಕಡೆ ಓಡಾಡಿದ್ದಾಯಿತು. ಸುಮಾರು ಹೊತ್ತು ಕಾಯಬೇಕಾಗಿ ಬಂತು ನನಗೆ. ಆ ನಂತರ ನಾನು ಹೋಗಿ ವ್ಯಾಕ್ಸಿನೇಷನ್ ತೊಗೊಂಬಂದೆ. ನನಗೇನು ಅನಿಸ್ಲಿಲ್ಲ, ಏನು ನೋವು ಆಗಿರಲಿಲ್ಲ ಆ ಟೈಮಲ್ಲಿ. ಸೊ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬಂದಿದ್ದಾಯಿತು, ಒಂಥರ ಖುಷಿ ಆಗ್ತಾ ಇತ್ತು, ಫೈನಲಿ ವ್ಯಾಕ್ಸಿನೇಷನ್ ಸಿಕ್ಕಲ್ಲ ಅಂತ. ಇವಾಗ ವ್ಯಾಕ್ಸಿನೇಷನ್ ಆಯಿತು, ಏನೋ ಗೊತ್ತಾಗ್ತಾ ಇಲ್ಲ, ಏನು ಒಂದು 10-15 ಗಂಟೆ ಕುತ್ಕೊಂಡು ಹೋಗಿ ಅಂತ ಹೇಳಿದರು. ನನಗೇನೋ ರಿಯಾಕ್ಷನ್ ಏನೂ ಗೊತ್ತಾಗ್ತಾ ಇಲ್ಲ, ನೋಡಬೇಕು ಆಮೇಲೆ ಏನಾಗುತ್ತೆ ಅಂತ. ಸ್ವಲ್ಪ ಪೇಯ್ನ್ ಆಗ್ತಾ ಇದೆ, ಸ್ವಲ್ಪ ಚೂರು ಅಷ್ಟೇ, ಅದು ಬಿಟ್ಟರೆ ಮತ್ತೇನು ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಹೋಗ್ತೀವಿ. ಸೊ ನಾನು ಹೇಳೋದು, ಎಲ್ಲರೂ ವ್ಯಾಕ್ಸಿನೇಷನ್ ತೊಗೊಳ್ಳಿ. ನನಗೆ 7 ತಿಂಗಳು ಮಗು ಇದೆ, ಆ್ಯಸ್ ಎ ಫೀಡಿಂಗ್ ಮದರ್ ನಾನು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀನಿ. ನಿಮಗೇನಾದರೂ ಭಯ ಇದ್ದರೆ ಖಂಡಿತ ಭಯ ಬಿಡಿ, ಖಂಡಿತ ತೊಗೋಬೋದು, ಏನೂ ತೊಂದರೆ ಇಲ್ಲ. ನನ್ನ ಮಗು ಇಲ್ಲೇ ಇದೆ ನೋಡಿ. ಸೊ ಇವರಿಗೆ 2 ಡೋಸ್ ಆಯಿತು, ನನಗೆ 1 ಆಯಿತು. ಇವಾಗ ಇನ್ನೊಂದು ತೊಗೋಬೇಕು, ಇನ್ನೊಂದು 1 ತಿಂಗಳ ಬಿಟ್ಟು ಕೊಡ್ತಾರೆ ಅನಿಸುತ್ತೆ. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ ಖುಷಿಗೆ 1-2 ಫೋಟೋಸ್ ಅಂತೂ ಕ್ಲಿಕ್ಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿನೇ ಅವರು ವ್ಯವಸ್ಥೆ ಮಾಡಿದ್ರು, ಅಲ್ಲಿ 1-2 ಫ್ರೇಮ್ ಎಲ್ಲ ಹಾಕಿದ್ರು, ಫಸ್ಟ್ ಡೋಸು ಸೆಕೆಂಡ್ ಡೋಸು ಅಂತ. ನಾವು ಕೂಡ ಒಂದಷ್ಟು ಫೋಟೋಸ್ಗಳನ್ನೆಲ್ಲ ಕ್ಲಿಕ್ಸ್ಕೊಂಡ್ವಿ. ಒಂದು ಪ್ರೌಡ್ ಫೀಲ್ ಇರುತ್ತೆ, ಒಂದು ಖುಷಿ ಇರುತ್ತೆ, ಯಾಕಂದರೆ ನಾವು ಸೇಫ್ ಆಗಿರ್ತೀವಿ, ಹಾಗೆ ನಮ್ಮ ಸುತ್ತಮುತ್ತಲಿನಿರೋರು ಕೂಡ ಸೇಫ್ ಆಗಿರ್ತಾರೆ ನಾವು ವ್ಯಾಕ್ಸಿನೇಷನ್ ತಗೊಳ್ಳೋದ್ರಿಂದ ಅನ್ನುವಂಥ ಒಂದು ಖುಷಿ ಇರುತ್ತೆ, ಪ್ರೌಡ್ ಫೀಲಿಂಗ್ ಇರುತ್ತೆ. ಸೊ ಆ ನಂತರ ಮನೆ ಕಡೆ ಹೊರಟಿದ್ದೀವಿ. ಹಾಗೆ ವ್ಯಾಕ್ಸಿನೇಷನ್ ತೊಗೊಂಡಾದ್ಮೇಲೆ ಚೆನ್ನಾಗಿ ನೀರು ಕುಡಿಬೇಕಂತೆ, ಅಂದರೆ ಆವತ್ತಿನ ದಿನ ಚೆನ್ನಾಗಿ ನೀರು ಕುಡಿದು ಆರಾಮಾಗಿ ಮಲಗಿ ನಿದ್ದೆ ಮಾಡಬೇಕಂತೆ. ಈ 2 ಅಂಶಗಳನ್ನು ನಾನು ಕೇಳಲ್ಪಟ್ಟೆ. ಫ್ರೆಂಡ್ಸ್, ಇವಾಗ ಮನೆಗೆ ಹೋಗಬೇಕು. ದಾರಿ ಮಧ್ಯದಲ್ಲಿ ಒಂದು ನರ್ಸರಿ ಸಿಕ್ತು, ಇಲ್ಲಿ ನಿಲ್ಲಿಸಿದ್ದೀವಿ ಮನೆ ಹತ್ರನೇ. 1-2 ಗಿಡ ತಗೋಬೇಕು ಅಂತ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ತಗೊಂಡು ಬರೋದಕ್ಕೆ. ಹಾಗೆ ಕೈ ಸ್ವಲ್ಪ ನೋವು ಶುರು ಆಗ್ತಿದೆ ಇವಾಗ. ನಾವು ತೊಗೊಂಡಿದ್ದು ಕೋವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ ಕೊಡ್ತಾರಲ್ಲ, ಕೋವ್ಯಾಕ್ಸಿನ್ ತೊಗೊಂಡಿದ್ದೀವಿ. ಅಷ್ಟೊಂದೇನು ರಿಯಾಕ್ಷನ್ ಇರೋದಿಲ್ಲ. ಇನ್ನೊಂದು ಸಲ ನನಗೆ ಹಸ್ಬೆಂಡ್ ಇದು
ಕೋವ್ಯಾಕ್ಸಿನ್ ತಗೊಂಡಾಗ ಏನು ರಿಯಾಕ್ಷನ್ ಆಗಲಿಲ್ಲ, ನನಗೂ ಕೂಡ ಇವಾಗ ಏನು ಗೊತ್ತಾಗ್ತಾ ಇಲ್ಲ. ಜಸ್ಟ್ ಸ್ವಲ್ಪ ಶೋಲ್ಡರ್ ಒಂಥರ ಜುಮ್ ಜುಮ್ ಆಗ್ತಾ ಇದೆ ಅಷ್ಟೇ, ಮತ್ತೇನು ಗೊತ್ತಾಗ್ತಾ ಇಲ್ಲ. ಸೊ ನಾನು ಹೇಳೋದಿಷ್ಟೇ, ಎಲ್ಲರೂ ವ್ಯಾಕ್ಸಿನೇಷನ್ ತಗೊಳ್ಳಿ. ಫೀಡಿಂಗ್ ಮದರ್ ಕೂಡ ಇವಾಗ ತಗೋಬಹುದು ಅಂತ ಆಗಿದೆ. ತೀರಾ ಚಿಕ್ಕ ಮಗು ಇದ್ರೆ, ಒಂದು 15 ದಿನದ ಮಗು ಮತ್ತು ಚಿಕ್ಕ ಮಗು ಆ ಥರ ಇದ್ರೆ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ತಗೊಳ್ಳಿ. ಮತ್ತೆ ಏನಾದರೂ ಡೌಟ್ ಇದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ತಗೊಳ್ಳೋದು ಬೆಸ್ಟು. ಆದರೂ ಇವಾಗ ಫೀಡಿಂಗ್ ಮದರ್ ಎಲ್ಲ ತಗೋಬಹುದು ಅಂತ ಆಗಿದೆ. ಸೊ ಹಾಗಾಗಿ ತಗೊಂಡ್ಬಿ ಇವಾಗ. ಓಕೆ, ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಪ್ಲಾಂಟ್ ಸಾಕ ಎರಡು ಪ್ಲಾಂಟ್ ಸಾಕು. ಹಾಗೆ ವ್ಯಾಕ್ಸಿನೇಷನ್ ಆದ್ಮೇಲೆ ಯಾವ ತರ ರಿಯಾಕ್ಷನ್ ಇತ್ತು ಅಥವಾ ಸೈಡ್ ಎಫೆಕ್ಟ್ಸ್ ಇತ್ತ ಅಂತ ಒಂದು ಪ್ರಶ್ನೆ ಮಾಡುತ್ತೆ ಅಲ್ವಾ, ಆ ತರ ನಮ್ಗೇನು ಆಗಿಲ್ಲ. ನನ್ನ ಕೈ ಒಂದು 2 ದಿನ ಹಾಕ್ಸ್ಕೊಂಡಿದ್ದ ಮಾರನೇ ದಿನ 2 ದಿನ ಸ್ವಲ್ಪ ನೋವಿತ್ತು ಅಷ್ಟೇ, ಆ ನಂತರ ಏನೇನು ಆಗಲಿಲ್ಲ, ಜ್ವರನೂ ಬಂದಿಲ್ಲ, ಏನೂ ಆಗಿಲ್ಲ. ಹಾಗಾಗಿ ಏನು ಭಯ ಬೇಡ, ತಗೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆಲ್ಲರೂ ಖುಷಿಯಾಗಿರಿ.